ಎಲ್ಲ ಶೇರ್ ಮಾಡಬೇಕು ಅಂತ ಹನಿಮೂನಿಗೆ ಬಂದ ಮೇಲೆ ನೀ ನನಗೆ ನಾನು ನಿನಗೆ ತಿನ್ಸಬೇಕು ತಾನೆ ಒಂಚೂರು ರೊಮ್ಯಾಂಟಿಕ್ ಸೆನ್ಸ್ ಇಲ್ಲ ನಿನಗೆ ಅದನ್ನ ಬಿಡು ಇದೆಷ್ಟು ಟೇಸ್ಟಿ ಆಗಿದೆ ಗೊತ್ತಾ ತಿನ್ನೋಡು ಹೇಗಿದೆ ಹ್ಮ್ ತುಂಬಾ ಚೆನ್ನಾಗಿದೆ ನಾ ಇಲ್ಲೇ ಇರಬೇಕಾದ್ರೆ ಯಾರಿಗೆ ಕಾಲ್ ಮಾಡ್ತಾ ಇದ್ದೀಯಾ ನಿನಗಿಂತ ಇಂಪಾರ್ಟೆಂಟ್ ಆಗಿರೋರಿಗೆ ಒಂದ ನಿಮಿಷ हेलो ಹಾಗಿದ್ಯಾ ಅಕ್ಕ ನಿನ್ನ ನೋಡಿ ಎಷ್ಟು ವರ್ಷಗಳು ಆಗಿಬಿಟ್ಟಿದೆ ಅನ್ಸುತ್ತೆ ನನಗೆ ಇಲ್ಲಂತೂ ತುಂಬಾನೇ ಚೆನ್ನಾಗಿದೆ ಅಕ್ಕ ನೀವೆಲ್ಲ ಏನು ಮಾಡ್ತಿದ್ದೀರಿ ಐ ಥಿಂಕ್ ಅಕ್ಕ ಅದು ಯಾವಾಗ ಈ ಹನಿಮೂನ್ ಎಲ್ಲ ಮುಗಿಯುತ್ತೋ ನಿನ್ನ ಯಾವಾಗ ನೋಡ್ತೀನೋ ಅನ್ಸಿಬಿಟ್ಟಿದೆ ಬೇಗ ಸಿಕ್ತೀವಲ್ಲ ಆಯ್ತು ಓಹೋ ಯಜಮಾನರು ಎದುರುಗಡೆ ಇದ್ದಾರೆ ಅಂತ ಮಾತ್ ಕಡಿಮೆ ಮಾಡ್ತಾ ಇದ್ದೀಯಾ ಎಲ್ಲಿ ಕಿಶೋರ್ ಅವರಿಗೆ ಕೊಡು ಹಲೋ ಕಿಶೋರ್ ಅವರೇ ಹೇಗಿದ್ದೀರಾ ಸೂಪರ್ ತುಂಬಾ ಖುಷಿಯಾಗಿದ್ದೀವಿ ಕೊಡು ಇಲ್ಲಿ ಹಲೋ ಅಣ್ಣ ಅದಕ್ಕೆ ಚಿಂತು ನಿಂಗೆ ಅಡ್ಜಸ್ಟ್ ಆಗಿದ್ದಾರೆ ತಾನೆ ಓ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ನೋಡು ನೀವು ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಇದ್ರಿ ಅಂತ ಕಾಣುತ್ತೆ ಇವನೇ ಅಕ್ಕನ ನೆನೆಸ್ಕೊಂಡು ಡಿಸ್ಟರ್ಬ್ ಮಾಡ್ಬಿಟ ಸರಿ ಕಣೋ ನಾನು ನಾಳೆ ಕಾಲ್ ಮಾಡ್ತೀನಿ ಆಯ್ತಾ ಬೈ ಓಕೆ ಪುಟ ಬೈ ಟೇಕ್ ಕೇರ್ ನೀ ಹನಿಮೂನಿಗೆ ಬಂದ್ರು ಅಕ್ಕನ ಧ್ಯಾನ ಬಿಟ್ಟಿಲ್ವಲ್ಲ ನಿಮ್ಮ ಅಕ್ಕ ನಮ್ಮ ಅಣ್ಣನ ಜೊತೆ ಸುಖವಾಗಿದ್ದಾರೆ ಅವ್ರು ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ ಓಕೆ ಓಕೆ ಕೂಲ್ ಡೌನ್ ನಿಮಗೆ ಈಗಲೂ ತಿನ್ಸ್ಬೇಕು ಅಂತ ಅನ್ಸ್ತಾ ಇಲ್ವಾ ವಾಚ್ ಔಟ್ मैडम इष्ट नहीं चूज निष्ट मैडम चूज याकेंद्रे यावदे जोड़ी बंद इन हत्र नम होटल स्पेशालिटी ओके ಇಬ್ರಲ್ಲಿ ಯಾರು ಯಾರನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ನೋಡೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್ ಪ್ಲೀಸ್ ಹೇ ಹೇ ಅದು ಒಬ್ರನ್ನ ಇಷ್ಟಪಡಬೇಕಂತೆ ಬಿಕ್ಕಿದೆಲ್ಲ ತನಗೆ ಗೊತ್ತಾಗುತ್ತಂತೆ ಏನ್ ತಿಂತಾ ಇದ್ದೀಯಾ ದೋಸೆನಾ ನಮ್ಮಪ್ಪಂಗೆ ದೋಸೆ ಅಂದ್ರೆ ತುಂಬಾ ಇಷ್ಟ ನೋ ಪ್ರಾಬ್ಲಮ್ ನನಗೂ ಇದೆಲ್ಲ ತುಂಬಾ ಇಷ್ಟ ಥ್ಯಾಂಕ್ಸ್ ನಂದಿನಿ ಗೈಡನ್ ಕತೆ ಹೇಳ್ತ್ರಲ್ಲ ಅದೇ ತರ ನಂಗೆ ಬೇಕು
ಮಲ್ಕೋ ಪ್ಲೀಸ್ ಚಿಂತು. ಇಲ್ಲ ನೀನ್ ಹೇಳಿದ್ರೆ ನಾನು ಮಲ್ಕೊಳ್ಳೋದು. ಮನೆಯಲ್ಲಿ ಅಪ್ಪ ಹೇಳ್ತಾರೆ, ತಾತ ಹೇಳ್ತಾರೆ, ಇಲ್ಲ ನೋಡಿದ್ರೆ ಯಾರು ಹೇಳಲ್ಲ. ನೀನ ಹೇಳಮ್ಮ. ನಾಳೆ ಹೇಳ್ತೀನಿ, ಈಗ ಮಲ್ಕೋಬೇಕು. ಪ್ಲೀಸ್ ಪ್ಲೀಸ್ ಚಿಂತು. ಚಿಂತು, ಅಮ್ಮನ ಬದಲು ನಾನು ಹೇಳ. ನಿಂಗೆ ಅತ ಬರತ್ತೆ ಹೇಳು ನೋಡಣ. ಕತೆ ಹೇಳಲ್ಲ, ಅದ್ರ ಬದಲು ನಿನ್ನ ನಿದ್ದೆ ಬರೋ ಹಾಡು ಹೇಳ್ತೀನಿ. ಓಕೆನಾ ಅಮ್ಮ? ಅಂಕಲ್ ಹಾಡು ಹೇಳ್ತಾರಂತ, ಹಾಡು ನೋಡಣ. ನಗುವಾಗ ನಕ್ಕು ಅಳುವಾಗತ್ತು, ನಗುವಾಗ ನಕ್ಕು ಅಳುವಾಗತ್ತು, ಮುಗಿದಿತ್ತು ಅರ್ಧ ದಾರಿ. ಹೂಬಳ್ಳಿಯಿಂದ ಹೆಮ್ಮರನ ಎದೆಗೆ, ಹೂಬಳ್ಳಿಯಿಂದ ಹೆಮ್ಮರನ ಎದೆಗೆ, ಬಿಳಿ ಬಿಳಿಯ ಹಕ್ಕಿ ಹಾರಿ, ಬಿಳಿ ಬಿಳಿಯ ಹಕ್ಕಿ ಹಾರಿ, ನಸು ನಕ್ಕು ನಾಚಿ ನೀ ಬಳಿಗೆ ಬಂದೆ ತಂಪಾದ ಹೂಗಳಲ್ಲಿ, ಕೆಂಪಾದ ಹೂಗಳಲ್ಲಿ. ಆ ಮೊದಲ ದಿನದ ಅದೆನಲಿವ ಕಂಡೆ, ಆ ಮೊದಲ ದಿನದ ಅದೆನಲಿವ ಕಂಡೆ, ಹೂ ಎದೆಯ ಹನಿಗಳಲ್ಲಿ ನಕ್ಷತ್ರ ಲೋಕ ತೆರೆದಿತ್ತು ಮೇಲೆ, ನಕ್ಷತ್ರ ಲೋಕ ತೆರೆದಿತ್ತು ಮೇಲೆ, ಹೊಸ ಭಾವ ಗೀತೆಯಂತೆ, ಹೊಸ ಭಾವ ಗೀತೆಯಂತೆ. ಎದೆಯಾಳದಿಂದ ಉರುಳಿತ್ತು ಜ್ವಾಲೆ ಬಾಂದಳದ ಮಿಂಚಿನಂತೆ, ಬಾಂದಳದ ಮಿಂಚಿನಂತೆ. ನಗುವಾಗ ನಕ್ಕು ಅಳುವಾಗತ್ತು, ಮುಗಿದಿತ್ತು ಅರ್ಧ ದಾರಿ. ಹೂಬಳ್ಳಿಯಿಂದ ಹೆಮ್ಮರನ ಎದೆಗೆ, ಹೂಬಳ್ಳಿಯಿಂದ ಹೆಮ್ಮರನ ಎದೆಗೆ, ಬಿಳಿ ಬಿಳಿಯ ಹಕ್ಕಿ ಹಾರಿ, ಬಿಳಿ ಬಿಳಿಯ ಹಕ್ಕಿ ಹಾರಿ. ನಗುವಾಗ ನಕ್ಕು ಅಳುವಾಗತ್ತು, ಮುಗಿದಿತ್ತು ಅರ್ಧ ದಾರಿ. ಹೂಬಳ್ಳಿಯಿಂದ ಹೆಮ್ಮರನ ಎದೆಗೆ, ಹೂಬಳ್ಳಿಯಿಂದ ಹೆಮ್ಮರನ ಎದೆಗೆ, ಬಿಳಿ ಬಿಳಿಯ ಹಕ್ಕಿ ಹಾರಿ, ಬಿಳಿ ಬಿಳಿಯ ಹಕ್ಕಿ ಹಾರಿ, ಹಕ್ಕಿ ಹಾರಿ, ಹಕ್ಕಿ ಹಾರಿ. ಇಟ್ಟೊತ್ತಿ ತಲೆ ತಿಕ್ಕಿ ಚೆನ್ನಾಗಿ ಮಾಲೀಸ್ ಮಾಡಿ ಅವಳು ಬುಟ್ಟಿಗೆ ಹಾಕೊಂಡಿರ್ತಾಳೆ. ಇನ್ನ ಕಿಶೋರ ನಮ್ಮ ಕೈ ಸಿಕ್ತಂಗೆ ಬಿಡಿ. ಹಂಗಾರೆ ಕಿಶೋರ್ ಮಾವ ಬರಕ್ಕಿಲ್ವಾ? ಅಲ್ಲೇ ಮನೆ ಮಾಡ್ಕೊಂಡಿದ್ ಬಿಡ್ತಾರ? ಹಾ, ಪಕ್ಕಕ್ಕೆ ಬಂದಲ್ಲ ಎಂಡ್ರು. ಇನ್ನು ಎಡಬಲ ಎಲ್ಲಿ ಕಾಣುತ್ತೆ ಅವನಿಗೆ? ನೀನೇನನ್ ರಾಣಿ, ನೀನೇನನ್ ದೈವ ಅಂತ ಕಾಲಿಗೆ ಬಿದ್ದು ನಮ್ಮನ್ನ ಎಡಗಾಲಲ್ಲಿ ಒದ್ದು ಆಚೆಗೆ ನೂಕಿ ವೈತಾ ಇರ್ತಾನೆ, ವೈತಾ ಇರ್ತಾನೆ. ಅವನನ್ನ ನಂಬ್ಕೊಂಡು ಇಷ್ಟು ವರ್ಷ ಬದುಕಿದ್ದಕ್ಕೆ ನಮಗೆ ಸಿಗೋದು ಅತ್ತೆಯ ಮೂರು ಹಾದಿ ಕೂಡೋ ಮಣ್ಣು ಮಣ್ಣು ವಕ್ರತುಂಡ. ಹಾಗೇನಾದ್ರೂ ಆಗೋದಾದ್ರೆ ಹೋದ ಜಾಗದಲ್ಲಿ ಇಬ್ರು ಮುಗಿಸ್ಬಿಡ್ತೀನಿ. ಅವನ್ನ ಮುಗಿಸಿ ನೀನ್ ಜೈಲ್ಗೋಗು.
ಆ ತೊಂದರೆ ಬೇಡ ಅಂತ ತಾನೆ ನಾವು ಅವನು ಇನ್ನೂ ಬದುಕಕ್ಕೆ ಬಿಟ್ಟಿರೋದು. ಅದು ಅಲ್ಲದೆ ಅವನು ಸಹಜವಾಗಿ ಸತ್ತರೆ ಮಾತ್ರ ಅವನ ಎಲ್ಲ ಆಸ್ತಿನೂ ನಮಗೆ ಸೇರುತ್ತೆ. ಅವನು ಆಕ್ಸಿಡೆಂಟ್ ಆಗಿ ಕೊಲೆಯಾಗಿ ಸತ್ತರೆ ಎಲ್ಲ ಆಸ್ತಿನೂ ಅನಾಥಾಶ್ರಮಕ್ಕೆ ಹೋಗ್ಬಿಡತ್ತೆ. ಇನ್ನೆಲ್ಲೋಗುತ್ತೆ ಇನ್ನೆಲ್ಲೋಗುತ್ತೆ. ಬಂದಲ್ಲ ಎಂಟ್ರು ಜೊತೆಗೆ ಮಗ ಬೇರೆ ಮಗ ವಕ್ರತುಂಡ. ಅದೇ ಕಣೋ, ಆ ಮಗುನೇ ಈಗ ನಮಗಿರೋ ಭರವಸೆ. ನೀವೆಲ್ಲ ಅನ್ಕೊಳ್ತಿರೋದೇನು, ಹೆಂಡತಿ ಜೊತೆ ಆನಂದವಾಗಿರೋವಾಗ ಕಿಶೋರ್ ಅವಳಿಗೆ ಶರಣಾಗ್ಬಿಡ್ತಾನೆ ಅಂತ ತಾನೆ? ಅವನು ಹೆಂಡತಿ ಜೊತೆನೇ ಇಲ್ದೇ ಇದ್ರೆ ಅದ್ ಹೆಂಗಾಗ್ತದೆ ಅಕ್ಕಯ್ಯ? ಹನುಮನಿಗೆ ಹೋಗಿಲ್ವಾ? ಅವರಿಬ್ರು ಜೊತೆಲಿ ಇರಕ್ಕಿಲ್ವಾ? ಹೋಗಿರೋದು ಅವರಿಬ್ರೇ ಅಲ್ವಲ್ಲ, ಜೊತೆಗೆ ಆ ಮಗುನೂ ಇದೆ. ಅದು ಹುಟ್ಟು ತರ್ಲೆ ತರ್ಲೆ ಅಲ್ಲ, ಇರಾತಕ ಬುದ್ಧಿ ಆ ಮಗುದು. ಎರಡಿಗೆ ಉದ್ದ ಇಲ್ಲ, ಯಾ ಮಾರಿದ್ರೆ ಎಂಟನೇ ಎತ್ತಾಕ್ಬಿಡ್ತದೆ ಹಂಗೆ ವಕ್ರತುಂಡ. ಅಷ್ಟು ಸಾಲ್ದೇನ್ರೋ, ಮೊದ್ಲೇ ಹಠ ಮಾರಿ ಕಿಶೋರ್ನ ಕಂಡ್ರೆ ಅದಕ್ಕಾಗಲ್ಲ, ಕಿಶೋರ್ಗೆ ಮಕ್ಕಳನ್ನ ಕಂಡ್ರೆ ಆಗಲ್ಲ ಅಂತ. ಕಿಶೋರ್ನ ಅಮ್ಮನ ಪಕ್ಕದಲ್ಲಿರೋದಕ್ಕೆ ಅದು ಬಿಡುತ್ತಾ? ಅಷ್ಟೇ ಅಲ್ಲ, ಗಳಿಗೆಗೊಂದು ಪ್ರಶ್ನೆ ಕೇಳುತ್ತೆ, ಕಿಶೋರ್ ಕೋಪ ಬರೋ ಹಾಗೆ ಮಾಡುತ್ತೆ. ಆ ಮಗನ ನೋಡಿದಾಗೆಲ್ಲ ಕಿಶೋರ್ಗೆ ಹಿಂಸೆ ಆಗುತ್ತೆ, ಆಗ ಕಿಶೋರ್ಗೆ ಮೂಡ್ ಹಾಳಾಗುತ್ತೆ. ಹಂಗಾರೆ ಆ ಮಗ ಅವರಿಬ್ಬರನ್ನು ಖುಷಿಯಾಗಿರಕ್ಕೆ ಬಿಡಕ್ಕಿಲ್ವಾ? ಪಾಪ. ಪಾಪ ಅಲ್ಲ ಕಣೆ, ಅದು ನಮ್ಮ ಪುಣ್ಯ ಅಂದ್ಕೊಳೆ. ಆ ಮಗು ಕೊಡೋ ಟಾರ್ಚರ್ಗೆ ಆ ಕಿಶೋರ್ ಎಷ್ಟು ಅಪ್ಸೆಟ್ ಆಗ್ತಾನೆ ಅಂದರೆ ರಾತ್ರೋ ರಾತ್ರಿ ಅಮ್ಮ ಮಗಳನ್ನ ಬಿಟ್ಟು ಓಡ್ ಬಂದ್ಬಿಡ್ತಾನೆ. ಆ ಛತ್ರಿ ಬುದ್ಧಿ ಮಗು ಇರೋವರೆಗೂ ಕಿಶೋರು ನಂದಿನಿ ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿರೋಕ್ ಸಾಧ್ಯವೇ ಇಲ್ಲ. ಅದು ತಿಟುವೆ ವಕ್ರತುಂಡ, ನೆಮ್ಮದಿನ ಇಲ್ದಿದ್ರೆ ಕಿಶೋರ ನಂದಿನಿ ಒಟ್ಟಾಗಕ್ಕೂ ಸಾಧ್ಯ ಇಲ್ಲ. ಕಿಶೋರ ಆ ವಿಧುವೆ ಹೆಂಗಸಕ್ಕೆ ಮಾಲ್ಲಾಗಕ್ಕೂ ಸಾಧ್ಯ ಇಲ್ಲ. ಸೋ ಮಿಸ್ಟರ್ ಕಿಶೋರ್ ಅಂಡ್ ಮಿಸ್ಸಸ್ ಕಿಶೋರ್ ಅವ್ರ ಹನಿಮೂನ್ ಅಟ್ಟ ಫ್ಲಾಪ್. ಚಿಂತು ಏನಾಯ್ತು ಪುಟ್ಟ? ಅಯ್ಯೋ ನಡುಗ್ತಿದ್ಯಲ್ಲೋ, ಚಳಿ ಆಗ್ತಿದ್ಯಾ? ಜ್ವರ ಬಂದಿದೆ, ಇರೋ ಸಿರಪ್ ತರ್ತೀನಿ. ಏನಾಯ್ತು? ತುಂಬಾ ಚಳಿ ಜ್ವರ ಬಂದ್ಬಿಟ್ಟಿದೆ. ಅವಳಿಗೆ ಐಸ್ ಕ್ರೀಮ್ ಬೇಡ ಅಂದ್ರೂ ಕೇಳಲಿಲ್ಲ, ಫಸ್ಟ್ ಅವಳಿಗೆ ಈ ಕ್ಲೈಮೇಟ್ ಸೂಟ್ ಆಗಲ್ಲ. ಮೈ ಮುಟ್ಟಿದ್ರೆ ಕೆಂಡ ಸುಟ್ಟಂಗ್ ಸುಡ್ತಾ ಇದೆ. ಜ್ವರ ಬಂದಿದೆ ಅನ್ಸುತ್ತೆ. ಚಿಂತು 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 ಮಾತಾಡೋ ಪುಟ್ಟ, ಮಾತಾಡೋ ಕಣ್ತೆಗೆ. ನೀವು ಗಾಬರಿ ಆಗ್ಬೇಡಿ, ಡಾಕ್ಟರ್ ಇದ್ದಾರೆ ನೋಡ್ತೀವಿ. ಚಿಂತು ಚಿಂತು ಕಣ್ಬಿಡ್ಬಿಟ್ಟ ಪ್ಲೀಸ್ ಚಿಂತು.
Sir, due to the change in weather, she got the fever. Nothing to worry. And then put the syrup every 2 hours once. Okay? By morning she'll be all right. Any problem? No problem at all. Thank you. Thank you, sir. Sorry, ನನ್ನಿಂದನೇ ಹೀಗಾಯ್ತು. ನಾನು ಕೊಡ್ತೀನಿ, ನೀವು ಮಾಡ್ಕೊಳ್ಳಿ. ಚಿಂತೂ,